ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ಉದ್ಘಾಟನೆಗೆ ಕೇವಲ ಉಳಿದಿರುವಂತದ್ದು ಬೆರಳೆಣಿಕೆ ದಿನಗಳು ಮಾತ್ರ ಹೀಗಿರುವಾಗ ನಮ್ಮ ರಾಜ್ಯಕ್ಕೂ ಅಂದ್ರೆ ಕರ್ನಾಟಕದ ಹಲವು ಜಿಲ್ಲೆಗಳಿಗೂ ಅಯೋಧ್ಯೆಗೂ ಅಯೋಧ್ಯೆಯಲ್ಲಿರುವಂತಹ ರಾಮನಿಗೂ ಯಾವ ರೀತಿಯ ಒಂದು ಸಂಬಂಧ ಇದೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ ಒಂದೊಂದು ಜಿಲ್ಲೆಗಳ ವಿಚಾರವನ್ನು ನೋಡ್ತಾ ಇದ್ವಿ ಇವತ್ತು ಹಾಗೆ ಆ ರಾಮನಿಗೂ ಮತ್ತು ಗಡಿ ಜಿಲ್ಲೆ ಬೀದರ್ಗೂ ಇರುವಂತಹ ನಂಟು ಏನು ಅನ್ನೋದ್ರ ಸ್ಪೆಷಲ್ ಸ್ಟೋರಿ ನೋಡ್ತಾ ಹೋಗೋಣ ರಾಮನಿಗೂ ಗಡಿ ಜಿಲ್ಲೆ ಬೀದರ್ಗೂ ಇದೆ ಐತಿಹಾಸಿಕ ನಂಟು ಲೋಕ ಕಲ್ಯಾಣಕ್ಕಾಗಿ ಬೀದರ್ನಲ್ಲಿ ಚಳಕಾಸುರನ ವಧಿಸಿದ್ದ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ ಈ ಮಧ್ಯೆ ಶ್ರೀ ರಾಮಚಂದ್ರನಿಗೆ ಗಡಿ ಜಿಲ್ಲೆ ಬೀದರ್ಗೂ ಐತಿಹಾಸಿಕ ನಂಟಿರುವುದು ತಿಳಿದು ಬಂದಿದೆ ಪಂಚವಟಿಯಲ್ಲಿ ರಾವಣ ಸೀತಾಮಾತೆಯನ್ನು ಅಪಹರಿಸಿದ ನಂತರ ರಾಮ ಮತ್ತು ಲಕ್ಷ್ಮಣ ಬೀದರ್ ಮಾರ್ಗವಾಗಿ ಲಂಕೆಗೆ ಹೋಗ್ತಾರೆ ಈ ವೇಳೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಳಕಾಪುರದಲ್ಲಿ ಚಳಕಾಸುರ ಎಂಬ ರಾಕ್ಷಸನಿಂದ ದರೋಡೆ ಅತ್ಯಾಚಾರ ದೌರ್ಜನ್ಯ ಸೇರಿದಂತೆ ಅಟ್ಟಹಾಸ ವಿಪರೀತವಾಗಿರುತ್ತೆ ಆಗ ರಾಮ ಲಕ್ಷ್ಮಣ ಈ ಚಳಕಾಸುರನ ವದಿಸಿ ಇಲ್ಲಿ ಸ್ವಲ್ಪ ದಿನ ವಾಸ ಮಾಡಿ ಲಂಕೆಗೆ ಪ್ರಯಾಣಿಸುತ್ತಾರೆ ಈ ವೇಳೆ ರಾಮ ಭಕ್ತಿಯಾದ ಚಳಕಾಸುರನ ಪತ್ನಿ ಚಳಕಾದೇವಿ ಈಗ ನನ್ನ ಕತೆ ಏನು ಅಂತ ರಾಮನಿಗೆ ಕೇಳಿದಾಗ ಸೀತೆ ಶೋಧದ ಬಳಿಕ ಬಂದು ದರ್ಶನ ಕೊಡ್ತೀನಿ ಅಂತ ಭರವಸೆ ಕೊಟ್ಟು ರಾಮ ಅಲ್ಲಿಂದ ಹೋಗ್ತಾನೆ ಬಳಿಕ ಲಂಕೆಯಲ್ಲಿ ರಾವಣನ ವಧೆಯಾಗತ್ತೆ ಆದರೆ ಚಳಕಾಪುರಕ್ಕೆ ರಾಮ ಬರೋದಕ್ಕೆ ಸಮಯ ಇಲ್ಲದೆ ರಾಮನ ಬಂಟ ಹನುಮಂತನನ್ನ ಕಳಿಸ್ತಾನೆ ಹನುಮಂತ ಬಂದು ಮುಂದಿನ ಶ್ರೀಕೃಷ್ಣನ ಅವತಾರದಲ್ಲಿ ರಾಮ ದರ್ಶನ ನೀಡ್ತಾರೆ ಅಂತ ಹೇಳಿದ್ರು ಕೇಳದ ಚಳಕಾದೇವಿ ಇಲ್ಲೇ ನೆಲೆಸು ಇಲ್ಲವಾದರೆ ನನ್ನ ಆಣೆ ಅಂತ ಹೇಳ್ತಾಳೆ ಚಳಕಾದೇವಿ ಆಣೆಯಿಂದಾಗಿ ರಾಮನ ಜೊತೆಗೆ ಇದ್ದ ಹನುಮ ಇಂದಿಗೂ ಉತ್ತರಾಭಿಮುಖವಾಗಿ ಪೀತರ್ನ ಚಳಿಕಾಪುರದಲ್ಲಿ ನೆಲೆಸಿದ್ದಾನೆ ಇಲ್ಲಿ ಹನುಮಂತನಿಗೆ ಪ್ರತಿದಿನ ಮೂರು ಹೊತ್ತು ವಿಶೇಷ ಪೂಜೆಗಳಾಗ್ತಾ ಇದ್ದು ದಕ್ಷಿಣ ಭಾರತದ ಏಕೈಕ ಉತ್ತರಾಭಿಮುಖ ಹನುಮನ ದೇವಸ್ಥಾನ ಇದಾಗಿದೆ ಚಾಳಕಾಸುರ ದೈತ್ಯ ಇದ್ದ ಇಲ್ಲಿ ಬಂದ ನಂತರ ರಾಮ ಏನಪ್ಪ ಅಂದ್ರೆ ಆ ಚಾಳಕಾಸು ವಧ ಅದು ಆದ ನಂತರ ಚಾಳಿಕಾ ದೇವಿನ ನನಗೆ ಉದ್ಧಾರ ಆಗ್ಬೇಕು ಇನ್ನೊಮ್ಮೆ ನನ್ನ ಕೊಡೋ ಒಂದು ಸಲುವಾಗಿ ಅವರ ಈಗ ಆಗಂಗಿಲ್ಲ ನಾ ಲಂಕೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಲಂಕೆಗೆ ಹೋಗಿ ಬಂದ್ರು ಬರೋ ಹೊತ್ತಿಗೆ ಏನಪ್ಪ ಅಂದ್ರೆ ಅಯೋಧ್ಯೆಗೆ ಹೋಗ್ಬಿಟ್ರು ಅವ್ರು ಹುದಿಲ್ಲ ಲಾಸ್ಟ್ ಟೈಮಿಗೆ ನೆನ್ ನಾವು ಮಾತು ಕೊಟ್ಟಿನ ಅವ್ರಿಗೆ ಚಾಳಕಾದ ದೇವಿಗೆ ನನಗೆ ಹೋಗಿಲ್ಲ ಅಂತ ರಾಮ ಆಂಜನೇಯ ದೇವ್ರಿಗೆ ಕಳ್ಸಿ ಬಿಟ್ರು ರಾಮ್ ಮುಂಜಾನೆ ಅವತಾರದಾಗ ಬರ್ತಾರೆ ಈ ಅವತಾರ ಮುಗಿತಾ ಬಂದದ ಅಂದಾಗ ಅವಾಗ ಯಾಕೆಂದ್ರೆ ಅವ್ರು ಬರ್ತಾರಲ್ಲ ಯಾರಿಗೂ ನೀ ಇಲ್ಲೇ ಇದ್ದು ಬಿಡು ಅಂದ್ರೆ ಅವಾಗ ಇಲ್ಲೇ ಆಂಜನೇಯ ಸ್ವಾಮಿ ಇಲ್ಲೇ ಬಿಟ್ರು ಅಂತ ಆತ್ಮಾರ ಅಂಬಿಕಾ ಬಂದು ಅವ್ರ ಇಲ್ಲಿ ಸೇವಾ ಮಾಡಿದ್ರಂತ ಆಂಜನೇಯ ಸ್ವಾಮಿದು ಹಾ ರಾಮನ ಚಾಳಕಾಪುರಕ್ಕೆ ನೆನತಿ ಸಂಜೀವಿನಿ ಪರ್ವತಕ್ಕೂ ಈ ಐತಿಹಾಸಿಕ ಗ್ರಾಮ ಸಾಕ್ಷಿಯಾಗಿದೆ ರಾಮರಾವಣ ಯುದ್ಧದ ವೇಳೆ ಲಕ್ಷ್ಮಣ ಮೂರ್ಛಿ ತಪ್ಪುತ್ತಾನೆ ಈ ವೇಳೆ ಲಕ್ಷ್ಮಣನಿಗೆ ಸಂಜೀವಿನಿ ಬೇಕು ಅಂತ ಹೇಳಿದಾಗ ಹನುಮಂತ ಇಂದ್ರಗಿರಿ ಪರ್ವತದಿಂದ ಸಂಜೀವಿನಿ ಪರ್ವತವನ್ನ ಹೊತ್ತು ತರ್ತಾನೆ ಹನುಮಂತ ಸಂಜೀವಿನಿ ಪರ್ವತವನ್ನ ಆಕಾಶದಲ್ಲಿ ಹೊತ್ತು ಹೋಗುವಾಗ ಅದರ ಒಂದು ಭಾಗ ಬೀದರ್ನ ಜಳಕಾಪುರ ಗ್ರಾಮದಲ್ಲಿ ಬೀಳುತ್ತೆ ಇದು ಈಗ ಬೃಹತ್ ಸಂಜೀವಿನಿ ಗುಡ್ಡವಾಗಿ ನಿರ್ಮಾಣ ಆಗಿದೆ ಎಂಬ ಪ್ರತೀತಿ ಇದೆ ಹೀಗಾಗಿ ಜಿಲ್ಲೆಯ ಸುತ್ತಮುತ್ತಲಿನ ಜನರು ಇಲ್ಲಿಗೆ ಬಂದು ಪೂಜೆ ಮಾಡ್ತಾರೆ ಈ ಸಂಜೀವಿನಿ ಗುಡ್ಡ ಮಾತ್ರ ಕೆಂಪು ಕೂಡಿದ್ದು ಉಳಿದ ಎಲ್ಲಾ ಪ್ರದೇಶ ಕಪ್ಪು ಮಣ್ಣಿನಿಂದ ಕೂಡಿದ್ದು ವಿಸ್ಮಯವಾಗಿದೆ ಇಲ್ಲಿ ಚಾಳಿಕಾ ದೇವಿ ಚಾಳಕಾಸುರ ದೈತ್ಯ ಇವರು ಇದ್ರು ಘೋರ ಅರಣ್ಯ ಇತ್ತು ಆ ಅರಣ್ಯದಲ್ಲಿ ಇವ್ರು ವಾಸ ಮಾಡ್ತಾ ಇದ್ದಾಗ ದುಷ್ಟರನ್ನ ಕೊಂದುವುದು ಸಿಸ್ಟರನ್ನು ಕಾಪಾಡೋದು ಈ ಅವ್ರದ್ದು ಆ ಕೃತಿಯಾಗಿದ್ದಿತ್ತು ಆ ಪ್ರಕಾರ ಅವ್ರೇನದಂತಂದ್ರೆ ಬಂದು ಚಾಳಕಾಸುರ ದೈತ್ಯನನ್ನು ವಧ ಮಾಡಿ ಲಕ್ಷ್ಮಣನೇ ಅದಕ್ಕೆ ವಧ ಮಾಡಿದ ಲಕ್ಷ್ಮಣ ಏನಂದ್ರೆ ಸುವೇಳಾಂಚಲದಲ್ಲಿ ಮೂರ್ಛಿತವಾಗಿ ಬಿದ್ದಿದ್ದ ಆ ಬಿದ್ದಾಗ ಸಂಜೀವಿನಿ ಪರ್ವತ ಬೇಕು ಅಂತ ದ್ರೋಣಗಿರಿ ಪರ್ವತ ಆ ಪರ್ವತನ್ನು ತಕ್ಕೊಂಡು ಇದೇ ಮಾರ್ಗವಾಗಿ ಹೋಗ್ತಾ ಇದ್ದಾಗ ಆ ಒಂದು ಚಿಕ್ಕ ಭಾಗ ಅದೇನಂದ್ರ ಪೂರ್ಣ ಸಂಜೀವಿನಿ ಪರ್ವತಂದ್ರೆ ಅದ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದ್ದು ರಾಮನಿಗೂ ಬೀದರ್ಗೂ ನಂಟು ಇರುವ ಇತಿಹಾಸ ಸಿಕ್ಕಿರುವುದು ಖುಷಿಯ ಸಂಗತಿ ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿವಿ ಬೀದರ್